ನಮಸ್ಕಾರ ಸ್ನೇಹಿತರೆ. ಸೊ ಈ ದಿನ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಪ್ರಾಡಕ್ಟ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಖಂಡಿತ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳಿ. ಸೊ ಆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋದ್ರ ಜೊತೆಗೆ ನನ್ನ ಚಾನಲ್ಗೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ, ಹಾಗೆ ನಾನು ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಸೊ ಇವತ್ತು ನಾನು ನಿಮಗೆಲ್ಲ ತೋರಿಸ್ಕೊಡ್ತಿರೋ ಪ್ರಾಡಕ್ಟ್ ಅಂದರೆ ಆ್ಯಪಲ್ ಸೈಡರ್ ವಿನೆಗರ್. ಸೊ ಆ್ಯಪಲ್ ಸೈಡರ್ ವಿನೆಗರ್ ಬಗ್ಗೆ ನಾನು ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಇಷ್ಟಪಡೋರು ಅಥವಾ ತಮ್ಮನ್ನು ತಾವು ಫಿಟ್ಟಾಗಿ ಇಟ್ಕೋಬೇಕು ಅಂದ್ಕೊಳ್ಳೋರು ಈ ಒಂದು ಆ್ಯಪಲ್ ಸೈಡರ್ ವಿನೆಗರ್ನ ಖಂಡಿತವಾಗಿ ಯೂಸ್ ಮಾಡೇ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ನೀವು ಕೇಳಿರ್ಬೋದು ತುಂಬಾ, ಪ್ರಿಸರ್ವೇಟಿವ್ಸ್ ಆಗಿ ಯೂಸ್ ಮಾಡ್ತಾರೆ ಕೆಲವೊಂದು ಪದಾರ್ಥಗಳಲ್ಲಿ ಅಂತ. ಬಟ್ ಅದು ನಿಜವಾಗ್ಲೂ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗಕಾರಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡಿ ತಿಳ್ಕೋಬಹುದು. ಸೊ ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ನೀವು ಅದರ ಇನ್ಗ್ರೀಡಿಯೆಂಟ್ಸ್ ಏನೇನಿದೆ, ಸೊ ಅದನ್ನ ಹೇಗೆ ತಯಾರಿಸ್ತಾರೆ, ಪ್ರಿಪೇರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೋಬಹುದು. ಸೊ ಮೊದಲನೇದಾಗಿ ನಾ ಈ ಪ್ರಾಡಕ್ಟನ್ನ ಹೇಗೆ ತಯಾರಿಸ್ತಾರೆ ಅಂತ ಹೇಳ್ತೀನಿ. ಸೇಬಿನ ಹಣ್ಣಿಂದ ಅದನ್ನ ಜ್ಯೂಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಆ ಜ್ಯೂಸನ್ನ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ ಆ್ಯಡ್ ಮಾಡಿ ಆಲ್ಕೋಹಾಲ್ ಕನ್ವರ್ಟ್ ಮಾಡ್ತಾರೆ. ಸೊ ಏನಾಗುತ್ತೆ, ಸೇಬಿನಲ್ಲಿರುವಂಥ ಶುಗರ್ ಕಂಟೆಂಟ್ ಏನಿದೆ ಅದು ಆಲ್ಕೋಹಾಲ್ ಕನ್ವರ್ಟ್ ಆಗುತ್ತೆ. ಆಮೇಲೆ ಮತ್ತೆ ಸೆಕೆಂಡ್ ಫರ್ಮೆಂಟೇಷನ್ ಮಾಡ್ತಾರೆ, ಅದರಲ್ಲಿ ಆಲ್ಕೋಹಾಲನ್ನು ಕನ್ವರ್ಟ್ ಮಾಡಿ ವಿನೆಗರ್ ಮಾಡ್ತಾರೆ. ಸೊ ಅದನ್ನು ಹೇಗೆ ಮಾಡ್ತಾರೆ ಅಂದರೆ ಆಸಿಟಿಕ್ ಆ್ಯಸಿಡ್ ಫಾರ್ಮಿಂಗ್ ಬ್ಯಾಕ್ಟೀರಿಯಾನ ಆ್ಯಡ್ ಮಾಡಿ ಅದನ್ನು ವಿನೆಗರ್ ಮಾಡ್ತಾರೆ. ಸೊ ಫೈನಲಿ ಆಸಿಟಿಕ್ ಆ್ಯಸಿಡ್ ಮತ್ತು ಮ್ಯಾಲಿಕ್ ಆ್ಯಸಿಡ್ ಕಂಬೈನ್ ಆಗಿಬಿಟ್ಟು ಅದು ವಿನೆಗರ್ ಆಗುತ್ತೆ. ವಿನೆಗರ್ ಸ್ವಲ್ಪ ಸಾಲ್ಟ್ ಎಷ್ಟು ಇರುತ್ತೆ ಬಿಕಾಸ್ ಆಫ್ ಆಸಿಟಿಕ್ ಆ್ಯಸಿಡ್ ಮತ್ತು ಮ್ಯಾಲಿಕ್ ಆ್ಯಸಿಡು. ಸೈಡರ್ ವಿನೆಗರ್ನ ಬೆನಿಫಿಟ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಈಗ ಇದರಲ್ಲಿ ಹಲವಾರು ಉಪಯೋಗಗಳಿವೆ. ನಾವು ದಿನನಿತ್ಯದ ಜೀವನದಲ್ಲಿ ನಮ್ಮ ಆಹಾರದಲ್ಲಿ ಇದನ್ನು ಇನ್ಕ್ಲೂಡ್ ಮಾಡೋದ್ರಿಂದ ಹಾಗೆ ನಿಯಮಿತವಾಗಿ ಸೇವಿಸೋದ್ರಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ. ಸೊ ಮೊದಲನೇ ಬೆನಿಫಿಟ್ ಬಂದು ವೆಯ್ಟ್ ಲಾಸ್. ಸೊ ಇದರಿಂದ ನಮಗೆ ವೆಯ್ಟ್ ಲಾಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ನಾವು ದಿನನಿತ್ಯ ಇದನ್ನು ಸೇವಿಸೋದ್ರಿಂದ ಇದರಲ್ಲಿರುವಂಥ ಒಂದು ಹೈ ಆಸಿಟಿಕ್ ಕಂಟೆಂಟ್ ಏನಿದೆ ನಮ್ಮ ಬಾಡಿ ಫ್ಯಾಟ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸೆಕೆಂಡ್ ಬಂದು ಇದು ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಟೈಪ್ 2 ಡಯಾಬಿಟೀಸ್ ಇರೋರು ಇದನ್ನು ಸೇವಿಸೋದ್ರಿಂದ ಇದರ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಿರುತ್ತೆ ಟೈಪ್ 2 ಡಯಾಬಿಟೀಸಲ್ಲಿ ಅದು ಕಡಿಮೆ ಆಗುತ್ತೆ, ಹಾಗೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ಬ್ಲಡ್ ಫ್ಯಾಟ್ ಲೆವೆಲ್ಸ್. ಹೈ ಆಸಿಟಿಕ್ ಕಂಟೆಂಟ್ ಇರೋದ್ರಿಂದ ಇದು ನಮ್ಮ ಬೆಲ್ಲಿಯಲ್ಲಿರುವಂಥ ಫ್ಯಾಟಿ ಡೆಪಾಸಿಟ್ಸ್ನ ಕಡಿಮೆ ಮಾಡಿ ನಮ್ಮ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಬ್ಲಡ್ ಫ್ಯಾಟ್ ಲೆವೆಲ್ ಕೂಡ ಇದರಿಂದ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ಡೈಜೆಷನ್. ಇದು ನಿಮ್ಮ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ಇದರಲ್ಲಿರುವಂಥ ಆಸಿಟಿಕ್ ಆ್ಯಸಿಡ್ ಬಂದು ನಮ್ಮ ದೇಹದಲ್ಲಿರುವಂತಹ ಒಂದು ಆಹಾರ ಪದಾರ್ಥ ಏನಿದೆ, ನಾವು ಸೇವಿಸುವಂಥ ಆಹಾರ ಪದಾರ್ಥನ ಒಂದು ಬ್ರೇಕ್ಡೌನ್ ಮಾಡೋಕ್ಕೆ ಹೆಲ್ಪ್ ಆಗಿ ಡೈಜೆಷನ್ನ ಈಸಿ ಮಾಡುತ್ತೆ. ಆ್ಯಪಲ್ ಸೈಡರ್ ವಿನೆಗರ್ನ ಒಂದು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಡೈಲಿ ಮೊಡವೆ ಅಥವಾ ಮುಖದಲ್ಲಿರುವಂತಹ ಕಲೆಗಳೇನಾದರೂ ಇದ್ದರೆ ಅದು ಕೂಡ ನಿವಾರಣೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ಜೊತೆಗೆ ಆ್ಯಪಲ್ ಸೈಡರ್ ವಿನೆಗರ್ ಫೇಸ್ ವಾಶ್ ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇನ್ನೊಂದು ಬೆನಿಫಿಟ್ ಅಂದರೆ ಆ್ಯಪಲ್ ಸೈಡರ್ ವಿನೆಗರಿಂದ ನಿಮ್ಮ ತಲೆಹೊಟ್ಟು ಏನಾದರೂ ಇದ್ದರೆ ಅಥವಾ ಫಂಗಲ್ ಗ್ರೋತ್ ಆಗ್ತಾ ಇದ್ದರೆ ಇದನ್ನು ಡೈರೆಕ್ಟಾಗಿ ಸ್ಕಾಲ್ಪ್ಗೆ ಅಪ್ಲೈ ಮಾಡೋದ್ರಿಂದ ಇದು ನಿವಾರಣೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಯಲ್ಲಿ ನಮ್ಮ ಇಮ್ಯುನಿ ಸಿಸ್ಟಮ್ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಎನರ್ಜಿ ಲೆವೆಲ್ಸ್ನ ಜಾಸ್ತಿ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದರ ಜೊತೆ ಜೊತೆಗೆ ನಾವೇನಾದರೂ ಜಿಮ್ ವರ್ಕೌಟ್ ಆಗಿ ಮಾಡ್ತಾ ಇದ್ರೆ ಅಥವಾ ಮಸಲ್ ಕ್ರ್ಯಾಂಪ್ಸ್ ಆಗಿದ್ದರೆ ಇದನ್ನು ಅಪ್ಲೈ ಮಾಡೋದ್ರಿಂದ ಅಥವಾ ಇದನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಅದು ಹೆಲ್ಪ್ ಆಗುತ್ತೆ. ಹಾಗೆ ಇನ್ನೊಂದು ಬೆನಿಫಿಟ್ಸ್ ಅಂದರೆ ತುಂಬ ಜನಕ್ಕೆ ಕೋಲ್ಡ್ ಆಗ್ತಾ ಇದ್ರೆ ಆಗಾಗ ಕೋಲ್ಡ್ ಆಗ್ತಿರುತ್ತೆ ಅಥವಾ ಕೋಲ್ಡ್ ಪ್ರಾಬ್ಲಮ್ಸ್ ಇದ್ದರೆ ನಾವು ಇದನ್ನು ನಿಯಮಿತವಾಗಿ ವಿನೆಗರ್ ಬಂದು ಹಲವಾರು ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ. ಅದರಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಡಿಸ್ ಆ್ಯನೋ ಬ್ರ್ಯಾಂಡ್. ಅದರ ಜೊತೆಯಲ್ಲಿ ನಮಗೆ ವಾವ್ ಮತ್ತು ಆ್ಯಸ್ ಇಟ್ ಈಸ್ ಬ್ರ್ಯಾಂಡ್ಗಳು ಕೂಡ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಲಾಗ್ತದೆ ಮಾರ್ಕೆಟ್ನಲ್ಲಿ. ಸೊ ನಾವು ಇದನ್ನು ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ ಕೂಡ ತೆಗೆದುಕೊಳ್ಬೋದು. ಸೊ ಆನ್ಲೈನಲ್ಲಿ ಮತ್ತು ಆಫ್ಲೈನಲ್ಲಿ ಕೂಡ ಪ್ರೈಸ್ ಸೇಮ್ ಇರುತ್ತೆ, ಬಟ್ ಡಿಪೆಂಡ್ಸ್ ಆನ್ ದ ಬ್ರ್ಯಾಂಡ್, ಪ್ರೈಸ್ ವೇರಿ ಆಗುತ್ತೆ. 240 to 300 ಪ್ರೈಸ್ ರೇಂಜ್.
ನಾವು ದಿನನಿತ್ಯದ ಜೀವನದಲ್ಲಿ ಹೇಗೆ ಆಹಾರ ಕ್ರಮಗಳನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ, ಹಾಗೆ ನಮ್ಮ ದಿನನಿತ್ಯದ ವಹಿವಾಟುಗಳನ್ನು ಹೇಗೆ ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ, ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದೀವಿ, ಅದೇ ಥರ ನಮ್ಮ ಜೀವನದಲ್ಲಿ ಉಪಯೋಗಿಸುವಂತಹ ಪದಾರ್ಥಗಳನ್ನು ಪ್ರಾಡಕ್ಟ್ಸ್ಗಳನ್ನು ಕೂಡ ನಾವು ಅಪ್ಗ್ರೇಡ್ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ನಿಮಗೆ ಇವತ್ತು ಆಪಲ್ ಸೈಡರ್ ವಿನೆಗರನ್ನು ತೋರಿಸಿದ್ದೀನಿ. ನೀವು ಇದನ್ನು ಯೂಸ್ ಮಾಡಿ, ಇದರ ಬಗ್ಗೆ ಕಾಮೆಂಟ್ ಮಾಡಿ, ನಿಮಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕಾಮೆಂಟ್ ಮಾಡಿ, ಮತ್ತು ಯಾವ ಒಂದು ಪ್ರಾಡಕ್ಟ್ಸ್ನ ರಿವ್ಯೂ ಮಾಡಬೇಕು ಅಂತ ಹೇಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಲ್ಲ.